ಆರೋಗ್ಯಕರ ವಾತಾವರಣ ನಿರ್ಮಿಸೋಕೆ ಇದು ಮುಖ್ಯ ಹೆಣ್ಮಕ್ಕಳನ್ನು ಕಾಪಾಡಬೇಕು ಈಗ ಗಂಡು ಮಕ್ಕಳನ್ನು ಕಾಪಾಡ್ಕೋಬೇಕು ನಾನೊಂದು ಕುಟುಂಬಕ್ಕೆ ಹೋಗಿದ್ದೆ ಅಲ್ಲಿ ನಾನ್ನೂರು ಮೂವತ್ತಕ್ಕೂ ಹೆಚ್ಚು ಜನರಿದ್ರು ಅವರು ಅದನ್ನು ಲೈಂಗಿಕ ಶಿಕ್ಷಣವನ್ನಾಗಿಸದೆ ದೇಹದ ವಿಷಯಗಳ ಬಗ್ಗೆ ಹೇಳ್ಕೊಡ್ತಿದ್ರು ದುರ್ಬಳಕೆ ಬೇರೆ ಬೇರೆ ಮಟ್ಟಗಳಲ್ಲಿ ಆಗ್ತಿದೆ ವಂಚನೆ ನಡೀತಿದೆ ಆನ್ಲೈನ್ನಲ್ಲಿ ಅಸಭ್ಯ ವಿಷಯಗಳೆಲ್ಲ ಸಿಗ್ತಿವೆ ಇವನ್ನೆಲ್ಲ ಘನತೆಯಿಂದ ಹೇಗೆ ನಿರ್ವಹಿಸಬೇಕು ಅನ್ನೋ ವಿಚಾರವನ್ನ ಹೇಳಬೇಕು ಹೇಳ್ತಾರೆ ಸದ್ಗುರುಗಳಿಗೆ ಯಾವ ವಿಷಯ ಬಗ್ಗೆ ಮಾತಾಡ್ತಾರೆ ಅಂತ ನೀವು ಇತ್ತೀಚೆಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ಮಾತಾಡ್ತಿದ್ದೀರಿ ನಾನು ಮಾತಾಡ್ತಿಲ್ಲ ಯಾರು ಸಿನಿಮಾ ಮಾಡಿದ್ರು ಹೌದು ನಿಜ ಬಹುಶಃ ಓ ಎಂ ಜಿ ಟೂ ಅನ್ನೋ ಸಿನಿಮಾ ಅನ್ಸುತ್ತೆ ಸರಿ ಅದ್ರ ಬಗ್ಗೆ ಹೇಳಿ ಎಷ್ಟು ಪ್ರಸ್ತುತ ಮತ್ತೆ ಎಷ್ಟು ಮುಖ್ಯ ಅಂತ ನೋಡಿ ಈ ಸಂಸ್ಕೃತಿಯಲ್ಲಿ ಕುಟುಂಬಗಳು ಅಂತ ಅಂದರೆ ನಾನು ನನ್ನ ಕುಟುಂಬ ಅಲ್ಲ ನಾನು ಕೆಲವೊಂದು ಕುಟುಂಬಗಳಿಗೆ ಭೇಟಿ ನೀಡಿದ್ದೀನಿ ನಾನಲ್ಲಿ ಹೋದಾಗ ಒಂದೇ ಕುಟುಂಬದಲ್ಲಿ ನಾನೂರು ಮೂವತ್ತು ಜನ ಇದ್ದರು ಒಂದು ದೊಡ್ಡ ಮನೆಯಲ್ಲಿ ಕರ್ನಾಟಕದ ಗೋಕರ್ಣದಲ್ಲಿ ಅವರ ಜೊತೆ ಮೂರು ದಿನ ಕಳೆದೆ ಅವರು ಕೆಲಸಗಳನ್ನು ಹೇಗೆ ಹಂಚಿಕೊಳ್ತಾರೆ ಎಲ್ಲಾನು ಹೇಗೆ ಆಗುತ್ತೆ ಅನ್ನೋದನ್ನು ನೋಡಿದೆ ಅದ್ಭುತ ಅನುಭವ ಮತ್ತು ಒಬ್ಬ ವ್ಯಕ್ತಿ ಅವನೇನು ಹೇಳ್ತಾನೋ ಎಲ್ಲರೂ ಪಾಲಿಸ್ತಾರೆ ಈಗಿನ ವಿಭಕ್ತ ಕುಟುಂಬಗಳ ಕಾಲದಲ್ಲಿ ಅದನ್ನು ಕಲ್ಪನೆ ಮಾಡ್ಕೊಳೋಕ್ಕೂ ಆಗಲ್ಲ ಆದರೆ ಅವರೆಲ್ಲ ಹಾಗೆ ಬದುಕಿದ್ರು ಮಕ್ಕಳಿಗೆ ಹನ್ನೆರಡು ಹದಿನೈದು ವರ್ಷದವರೆಗೂ ಸ್ವಂತ ತಂದೆ ತಾಯಿ ಯಾರು ಅಂತ ಗೊತ್ತಿರಲ್ಲ ಎಲ್ಲರೂ ಎಲ್ಲ ಕಡೆ ಓಡಾಡ್ಕೊಂಡಿರ್ತಾರೆ ಈ ರೀತಿ ಬೆಳೆದಾಗ ಗಂಡು ಮಕ್ಕಳಿಗೆ ಮನೆಯ ಪುರುಷ ಸದಸ್ಯರಿದ್ರು ಹೆಣ್ಮಕ್ಕಳಿಗೂ ಅವರ ಹಿಂದೆ ಸ್ತ್ರೀ ಸದಸ್ಯರಿದ್ರು ಅವರು ಅದನ್ನ ಲೈಂಗಿಕ ಶಿಕ್ಷಣವನ್ನಾಗಿ ಮಾಡದೆ ದೇಹದ ಈ ವಿಷಯಗಳ ಬಗ್ಗೆ ಹೇಳಿಕೊಡ್ತಿದ್ರು ಸಹಜವಾಗಿ ಜೀವನದ ಪ್ರಕ್ರಿಯೆಯಾಗಿ ಯಾಕೆಂದರೆ ಕುಟುಂಬದಲ್ಲಿ ತುಂಬಾ ಜನರು ಇರ್ತಿದ್ರು ಈಗ ದುರದೃಷ್ಟವಶಾತ್ ಗಂಡು ಮಕ್ಕಳನ್ನು ಕಾಪಾಡ್ಕೋಬೇಕು ಆದ್ರೆ ಆಗ ಹೆಣ್ಮಕ್ಳನ್ನ ಕಾಪಾಡ್ಕೋಬೇಕಿತ್ತು ಹಾಗಾಗಿ ಅವರ ದೇಹ ಹೇಗಿದೆ ಯಾವ ರೀತಿ ವರ್ತಿಸ್ಬೇಕು ಏನು ಮಾಡಬೇಕು ಏನನ್ನ ಮಾಡೋಕೆ ಬಿಡಬಾರ್ದು ಅದು ಇದು ಎಲ್ಲಾನು ಹೇಳ್ಕೊಡ್ತಿದ್ರು ಸಹಜವಾಗಿ ಅಜ್ಜಿ ಅಂದಿರು ಅವರು ಇವರು ಮಾತಾಡ್ತಿದ್ರು ತಾಯಿಗೆ ಮಗಳ ಹತ್ರ ಮಾತಾಡೋಕೆ ಮುಜುಗರ ಅಂದ್ರೆ ಚಿಕ್ಕಮ್ಮ ಅಜ್ಜಿ ಚಿಕ್ಕಜ್ಜಿ ಎಲ್ಲ ಥರದವರು ಇರ್ತಿದ್ರು ಅವರೊಂದಿಗೆ ಸುಲಭವಾಗಿ ಮಾತಾಡ್ತಿದ್ರು ಇದು ಸಹಜವಾಗಿ ನಡೀತಿತ್ತು ಹೇಗಿದ್ರು ಅವರೆಲ್ಲ ಹದಿನಾಲ್ಕು ಹದಿನೈದು ಹದಿನಾರು ವರ್ಷಕ್ಕೆ ಮದುವೆ ಆಗ್ತಿದ್ರು ಏನೆಲ್ಲ ತಿಳ್ಕೋಬೇಕಿತ್ತೋ ಅದು ತಿಳಿತಿತ್ತು ಜೀವನ ಹಾಗೆ ನಡೀತಿತ್ತು ಆದರೆ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಪ್ರತಿಯೊಬ್ಬರು ಶಿಕ್ಷಿತರಾಗಬೇಕು ಅಂದರೆ ಕೊನೆ ಪಕ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಆಗುತ್ತೆ ಹನ್ನೆರಡು ಹದಿಮೂರಕ್ಕೆ ಪ್ರಾಯಕ್ಕೆ ಬಂದಿದ್ದರೂ ಹತ್ತು ಹನ್ನೆರಡು ವರ್ಷಗಳ ಅಂತರ ಇರುತ್ತೆ ಹೀಗಿದ್ದಾಗ ಹಲವರು ಅದನ್ನು ತಾವಾಗಿ ತಿಳ್ಕೊಳ್ಳದೆ ಇರಬಹುದು ಹಾಗಾಗಿ ಯಾರಾದರೂ ಅವರಿಗೆ ಹೇಳಬೇಕು ಯಾರು ಹೇಳೋದು ಅದು ವಿಭಕ್ತ ಕುಟುಂಬ ಅಪ್ಪ ಅಮ್ಮ ಮಾತ್ರ ಇದ್ದಾರೆ ಇನ್ಯಾರೂ ಇಲ್ಲ ಅವರು ತಮ್ಮದೇ ಕೆಲಸದಲ್ಲಿರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಇದನ್ನೆಲ್ಲ ಸರಿಯಾಗಿ ಹೇಳೋಕ್ಕೆ ಆಗದೇ ಇರಬಹುದು ಅವರಿಗೆ ಮುಜುಗರ ಆಗಬಹುದು ಅಥವಾ ಮಗುವಿಗೆ ಮುಜುಗರ ಆಗಬಹುದು ಅದನ್ನೆಲ್ಲ ಮಾತಾಡಿದ್ರೆ ಪರಸ್ಪರ ಎದುರಿಸೋಕೆ ಆಗದೆ ಇರಬಹುದು ಈ ಸಂಸ್ಕೃತಿಲಿ ಅದಿನ್ನೂ ಹಾಗೆ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಮದುವೆಗಳು ಅರೇಂಜ್ಡ್ ಮ್ಯಾರೇಜ್ ಆಗ್ತಿದ್ದರಿಂದ ತಂದೆ ತಾಯಿನೇ ಹುಡುಗ ಯಾರು ಹೇಗೆ ಅಂತೆಲ್ಲ ನೋಡಿ ಫಿಕ್ಸ್ ಮಾಡ್ತಿದ್ರು ಆ ವಿಶ್ವಾಸದಿಂದ ಹುಡುಗ ಹುಡುಗಿ ಇಬ್ಬರು ಒಪ್ಪಿ ಮುಂದುವರಿತಿದ್ರು ಹುಡುಗಿನ ನೋಡ್ದೇನೂ ಕೂಡ ನನ್ನ ಹಲವು ಮಾವಂದಿರು ಹುಡುಗಿನ ನೋಡ್ದೇನೆ ಮದುವೆ ಆದರು ಯಾಕೆ ಅಂದರೆ ವಿಶ್ವಾಸ ಇತ್ತು ಹುಡುಗಿ ಚೆನ್ನಾಗಿದ್ದಾಳೆ ಅಂದರು ಇವರು ಒಪ್ಪಿದ್ರು ಅವಳು ಒಳ್ಳೆ ಹುಡುಗಿ ಅಂದರೆ ಒಳ್ಳೆ ಹುಡುಗಿನೇ ಅಷ್ಟೇ ಯಾಕೆ ಅಂದರೆ ಅವರ ನಿರ್ಣಯ ನಮ್ಮದಕ್ಕಿಂತ ಉತ್ತಮವಾದದ್ದು ಅಂತ ನಂಬಿದರು ಆದರೆ ನಾವು ಈಗ ಆ ಕಾಲದಲ್ಲಿ ಬದುಕ್ತಿಲ್ಲ ಇವತ್ತು ಹನ್ನೆರಡು ಹದಿಮೂರು ಆಗ್ತಿದ್ದ ಹಾಗೆ ಇಂಟರ್ನೆಟ್ ಸಿಗುತ್ತೆ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಇದ್ದಾರೆ ಇನ್ನು ಏನೇನೋ ಇದೆ ಬೇರೆ ಬೇರೆ ಮಟ್ಟದಲ್ಲಿ ದುರ್ಬಳಕೆ ಆಗ್ತಿದೆ ವಂಚನೆ ಆಗ್ತಿದೆ ಈಗೊಂದು ಕಾನೂನು ತಂದಿದ್ದಾರೆ ವಂಚಿಸಿ ಬಳಸಿಕೊಂಡ್ರೆ ಹತ್ತು ವರ್ಷ ಜೈಲು ಶಿಕ್ಷೆ ಅಂತ ಇದು ನಾವಿರೋ ಈ ಕಾಲಕ್ಕೆ ಇನ್ನೊಂದು ಐವತ್ತು ವರ್ಷ ಕಳೆದರೆ ಇವೆಲ್ಲ ಬೇಕಾಗದೇ ಇರಬಹುದು ಆದರೆ ಸದ್ಯ ನಮ್ಮ ಸಮಾಜಕ್ಕೆ ಅದರ ಅಗತ್ಯ ಇದೆ ಯಾಕೆ ಅಂದರೆ ಇದಿನ್ನು ಮೊದಲನೇ ಪೀಳಿಗೆ ಅಮಾಯಕ ಪೀಳಿಗೆ ತಮಗೆ ಗೊತ್ತಿಲ್ಲದ ಒಂದು ಜಗತ್ತಿಗೆ ಕಾಲಿಡ್ತಿದೆ ಒಂದು ಸಂಘಟಿತ ವ್ಯವಸ್ಥೆಯಿಂದ ಬೃಹತ್ತಾದ ವ್ಯವಸ್ಥೆಗೆ ಕಾಲಿಡ್ತಿದೆ ಸಾಕಷ್ಟು ದುರ್ಬಳಕೆ ಆಗ್ತಿದೆ ಇದನ್ನು ಪರಿಗಣಿಸಿ ದೇಹದ ಈ ವಿಷಯಗಳ ಬಗ್ಗೆ ಯಾರಿಗೂ ಶಿಕ್ಷಣ ನೀಡೋದು ನಿಮ್ಮ ದೇಹ ವ್ಯವಸ್ಥೆಯ ಸ್ವರೂಪ ಏನು ನಿಮಗೆ ಈ ರೀತಿ ಅನ್ನಿಸ್ತಿರೋಕ್ಕೆ ಏನು ಕಾರಣ ಅದನ್ನು ಘನತೆಯಿಂದ ಹೇಗೆ ನಿರ್ವಹಿಸಬಹುದು ನಿಮಗೂ ಮತ್ತು ಸುತ್ತಲಿನವರಿಗೂ ಘನತೆಯಿಂದ ಆಗೋ ಹಾಗೆ ಇವನ್ನೆಲ್ಲ ಹೇಳಬೇಕಾಗಿದೆ ಇಲ್ಲದಿದ್ರೆ ಅನಾಗರಿಕವಾಗಿ ಏನೋ ಮಾಡ್ತಾರೆ ತಮಗೆ ನೋವುಂಟು ಮಾಡ್ಕೋತಾರೆ ಪಶ್ಚಾತ್ತಾಪ ಪಡ್ತಾರೆ ಒದ್ದಾಡ್ತಾರೆ ಎಲ್ಲ ಆಗುತ್ತೆ ಯಾವುದೇ ಶಿಕ್ಷಣ ಆದರೂ ಒಳ್ಳೆ ಶಿಕ್ಷಣನೇ ಏನು ಅಗತ್ಯ ಇದೆಯೋ ಅದನ್ನು ಕಲಿಸಬೇಕು ಇಲ್ಲದಿದ್ರೆ ಹೇಗಾಗುತ್ತೆ ಯಾವ ರೀತಿಯ ಶಿಕ್ಷಣ ಆ ವಿಧಾನ ಕಾಲದಿಂದ ಕಾಲಕ್ಕೆ ಬದಲಾಗುತ್ತೆ ಸದ್ಯ ಆ ಜವಾಬ್ದಾರಿ ಶಾಲೆಯ ಮೇಲಿದೆ ಯಾಕೆಂದರೆ ಕುಟುಂಬ ಹಿಂದೆ ಎಷ್ಟು ಸಂಘಟಿತವಾಗಿತ್ತೋ ಅಷ್ಟು ಸಂಘಟಿತವಾಗಿ ಇಲ್ಲ ಈಗ ಬರೀ ಎರಡು ಮೂರು ಅಥವಾ ನಾಲ್ಕು ಜನರಿಗೆ ಬಂದಿದೆ ಹಾಗಾಗಿ ಇವನ್ನೆಲ್ಲ ಮಾಡೋದು ಕಷ್ಟ ಅಂತಹ ಸಂಬಂಧವನ್ನು ಚೆನ್ನಾಗಿ ಬೆಳೆಸಿದ್ದರ ಹೊರತು ಹಲವು ಪೋಷಕರು ಅದನ್ನು ಮಾಡ್ತಿದ್ದಾರೆ ಆದರೆ ಎಲ್ರಿಗೂ ಅದು ಸಾಧ್ಯ ಆಗಲ್ಲ ಹಾಗಾಗಿ ಖಂಡಿತ ಅದು ಶಿಕ್ಷಣ ವ್ಯವಸ್ಥೆಯ ಮೇಲೆ ಹೋಗುತ್ತೆ ಆದರೆ ಅದರ ಜೊತೆಗೆ ಈ ರೀತಿಯ ಸಂಗತಿಗಳನ್ನು ಮಕ್ಕಳಿಗೆ ಅವರು ವಿಶ್ವಾಸ ಇಡಬಹುದಾದವರು ಹೇಳಬೇಕು ನೀವು ಗೌರವ ಕೊಡದ ಯಾರೋ ಒಬ್ಬರು ಬಂದು ಹೇಳಿದರೆ ಅದು ಕೆಲಸ ಮಾಡುತ್ತೆ ಅಂತ ನನಗನ್ಸಲ್ಲ ಮಕ್ಕಳು ವಿಶ್ವಾಸ ಇಡಬಹುದಾದಂಥ ಜನರನ್ನು ಶಾಲೆಯಲ್ಲಿ ನಿರ್ಮಿಸಬೇಕು ಇವುಗಳ ಬಗ್ಗೆ ಮಾತಾಡೋ ಹಾಗೆ ಸರಿಯಾದ ಪ್ರಶ್ನೆಯನ್ನು ಕೇಳುವಷ್ಟು ಮುಕ್ತವಾಗಿರೋ ಹಾಗೆ ಒಂದು ಆರೋಗ್ಯಕರ ವಾತಾವರಣ ನಿರ್ಮಿಸೋಕ್ಕೆ ಇದು ತುಂಬಾ ಅಗತ್ಯ ಮುಖ್ಯವಾಗಿ ಪ್ರಾಯಕ್ಕೆ ಬಂದಿರೋ ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯನ್ನು ನಿರ್ಮಿಸೋಕ್ಕೆ ಮತ್ತು ಬೇರೆ ಬೇರೆ ರೀತಿಯ ರೋಗಗಳು ಹರಡದ ನಿಟ್ಟಿನಲ್ಲಿ ಸುರಕ್ಷತೆ ಕಾಯ್ದುಕೊಳ್ಳೋಕ್ಕೆ ಇಲ್ಲಾಂದರೆ ಆನ್ಲೈನ್ನಲ್ಲಿ ಎಲ್ಲನೂ ಹುಡುಕ್ತಿರ್ತಾರೆ ಎಲ್ಲ ರೀತಿಯ ಮಾಹಿತಿಗಳು ಸಿಗುತ್ತಿರ್ತವೆ ಮತ್ತು ಯಾರು ಮಾರ್ಗದರ್ಶಿಸ್ತಾರೋ ಹಾಗೆ ಮುಂದುವರಿಯುತ್ತೆ ನಿಮಗೆ ಅವರು ಇಷ್ಟ ಆಗದಿದ್ರೂ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಅದನ್ನ ಹೇಳೋದು ಒಳ್ಳೆಯದು ಕೊನೆ ಪಕ್ಷ ಏನೋ ತಪ್ಪು ಮಾಡಿದಾಗ ಅವರನ್ನ ಜವಾಬ್ದಾರರನ್ನಾಗಿ ಮಾಡೋ ಹಾಗೆ ಆನ್ಲೈನಲ್ಲಿ ಇರೋರನ್ನ ಹೊಣೆ ಮಾಡೋಕ್ಕಾಗಲ್ಲ ಸಮಾಜದಲ್ಲಿ ಇದರ ಅಗತ್ಯ ಇದೆ ಯಾಕೆಂದ್ರೆ ನಮ್ಮ ಸಮಾಜ ಒಂದು ಹೊಸ್ತಿಲಿನಲ್ಲಿದೆ ಕೆಲಸಕ್ಕೆ ಹೊರಗೆ ಕಾಲಿಡ್ತಿರೋ ಹೆಣ್ಣು ಮಕ್ಕಳ ಮೊದಲ ಪೀಳಿಗೆ ಇದು ಅವರಿಗೆ ಇದರ ಬಗ್ಗೆ ತಿಳುವಳಿಕೆ ನೀಡಬೇಕು ಅವರು ವಯಸ್ಕರಿರಬಹುದು ಆದರೂ ಹಲವರಿಗೆ ಜಗತ್ತು ಹೇಗಿದೆ ಅನ್ನೋ ಅರಿವಿಲ್ಲ ಅವರನ್ನು ಸುಲಭವಾಗಿ ಬಳಸಿಕೊಳ್ಳಬಹುದು ದಿನನಿತ್ಯ ಅದು ನಡೀತಿದೆ ಚಿಕ್ಕ ಹುಡುಗಿಯರು ಬಹುಶಃ ಸ್ವಲ್ಪ ದೊಡ್ಡ ಹುಡುಗಿರಿಗಿಂತ ಹೆಚ್ಚು ತಿಳ್ಕೊಂಡಿರಬಹುದು ಯಾಕೆಂದರೆ ಅವರಿಗೆ ಮಾಹಿತಿಗಳು ಹೆಚ್ಚು ಸುಲಭವಾಗಿ ಲಭ್ಯ ಇರೋದರಿಂದ ಹೆಣ್ಣು ಮಕ್ಕಳ ಸುರಕ್ಷತೆಗೆ ಇದು ತುಂಬ ಅಗತ್ಯ ಯುವಕರಿಂದ ಜವಾಬ್ದಾರಿಯುತ ವರ್ತನೆಗಳು ಇವೆಲ್ಲಾನು ಎಲ್ಲದನ್ನೂ ಸರಿಪಡಿಸೋಕ್ಕಾಗಲ್ಲ ಆದರೆ ಅವರಿಗೆ ಈ ಬಗ್ಗೆ ತಿಳುವಳಿಕೆ ನೀಡಿದರೆ ಖಂಡಿತವಾಗಿಯೂ ಉತ್ತಮ ಕದ್ದು ಮುಚ್ಚಿ ಎಲ್ಲೆಲ್ಲಿಂದಲೋ ಅದನ್ನೆಲ್ಲ ಕಲಿಯೋ ಬದಲು